गुड आफ्टरनून माय डियर स्टूडेंट्स मत्ते ನಿಮಗೆ ನಾನು ಆನ್ಲೈನ್ ಕ್ಲಾಸ್ ಕರ್ಕೊಂಡು ಬರ್ತಾ ಇದ್ದೀನಿ ಸೊ ಶೇರ್ ಶಾನ ಪಾಠವನ್ನ ಮತ್ತೆ ಮುಂದುವರಿಸೋಣ ಹಾಗಾದ್ರೆ ಶೇರ್ ಶಾನ ಈಗಾಗಲೇ ಹಿಂದೂಸ್ತಾನದ ಚಕ್ರವರ್ತಿಯಲ್ಲಿ ಆಳ್ವಿಕೆ ನಡೆಸ್ತಾ ಇದ್ದಾನೆ ಅದು ಕೂಡ ಕ್ರಿ.ಪೂ.40-45 ಅಲ್ಲ ಹಾಗಾದ್ರೆ ಹಿಂದೂಸ್ತಾನದ ಚಕ್ರವರ್ತಿಯಾಗಿದ್ದಂತ ಶೇರ್ ಶಾ ಸೊ ಇಲ್ಲಿವರೆಗೂ ಅವನು ಬಿಹಾರದ ಉಪಪ್ರಾಂತ್ಯಾಧಿಕಾರಿಯಾಗಿ ಅನೇಕ ಯುದ್ಧಗಳನ್ನು ಮಾಡಿ ಕೊನೆಗೆ ದಿಲ್ಲಿ ಸುಲ್ತಾನನಾಗಿಬಿಟ್ಟಂತ ಕಥೆ ಇತಿಹಾಸ ನಮಗೆ ಗೊತ್ತಾಗಿದೆ ಅಲ್ವಾ ಹಾಗಾದ್ರೆ ಈಗ ದಿಲ್ಲಿ ಸುಲ್ತಾನಂತ ಹಿಂದೂಸ್ತಾನದ ಚಕ್ರವರ್ತಿಯಾದಂತ ಶೇರ್ ಶಾ ಆನಂತರ ಕೈಗೊಂಡಂತ ದಂಡಯಾತ್ರೆಗಳಾದರೂ ಯಾವುದು ಅನ್ನೋದು ನಮ್ಮ ಇವತ್ತಿನ ಪಾಠ ಹಾಗಾದ್ರೆ ಮೊದಲನೇದಾಗಿ ಪಂಚಾಮೃತ ದಂಡಯಾತ್ರೆ ಸೊ ಅವನು ಹಿಂದೂಸ್ತಾನದ ಚಕ್ರವರ್ತಿಯಾದ ಮೇಲೆ ಏನ್ ಮಾಡ್ದ ಅಂತ ಹೇಳಿದ್ರೆ ಅವನು ಮೊದಲನೇದು ಕೈಗೊಂಡದ್ದು ಅಂತ ಹೇಳಿದ್ರೆ ಸೊ ನಮ್ಮ ಭಾರತದಲ್ಲಿ ಇರುವಂತಹ ಪಂಜಾಬ್ ಮತ್ತು ಪಾಕಿಸ್ತಾನದಲ್ಲಿ ಇರುವಂತಹ ಪಂಜಾಬ್ನಲ್ಲಿ ದಾಳಿ ಮಾಡ್ತಾರೆ ಅಷ್ಟು ದಾಳಿ ಮಾಡ್ತಾರೆ ದಾಳಿ ಮಾಡಿ ಸೊ ಏನ್ ಮಾಡ್ದ ಅಂತ ಹೇಳಿದ್ರೆ ಇಲ್ಲಿ ಈ ಪಂಜಾಬ್ನಲ್ಲಿ ದಾಳಿ ಮಾಡ್ದ ಈ ಪಂಜಾಬ್ ಏನಾಗಿತ್ತು ಅಂತ ಹೇಳಿದ್ರೆ ಉಮಾಯೂನ್ನ ಸಹೋದರನಾಗಿದ್ದಂತಹ ಕಾಮ್ರಾನ ಆಳ್ವಿಕೆಗೆ ಒಳಪಟ್ಟಿತ್ತು ಉಮಾಯೂನ್ನ ಸಹೋದರ ಕಾಮ್ರಾನ ಸೊ ಕಾಬೂಲ್ ನಗರಿಗಿದ್ದ ಇಲ್ಲಿಂದ ಇಲ್ಲಿವರೆಗೂ ಆಳ್ವಿಕೆ ನಡೆಸ್ತಾ ಇದ್ದ ಸೊ ಯಾವಾಗ ಶೇರ್ ಶಾನನ್ನ ಸೋಲಿಸೋದು ಅಸಾಧ್ಯವ ಅಂತ ಹೇಳಿ ಗೊತ್ತಾಯಿತು ಕಾಮ್ರಾನಿಗೆ ಕಾಮ್ರಾನ ಶರಣಾಗತನಾದ ಹಾಗೆ ಪಂಜಾಬನ್ನ ಶೇರ್ ಶಾನಿಗೆ ಬಿಟ್ಟುಕೊಡಲ್ಪಟ್ಟ ಹೀಗೆ ಮೊಟ್ಟ ಮೊದಲ ಬಾರಿಗೆ ಚಕ್ರವರ್ತಿ ಆದ ಮೇಲೆ ಅವನು ವಶಪಡಿಸಿಕೊಂಡಂತಹ ಮೊದಲನೇ ರಾಜ್ಯ ಅಂತ ಹೇಳಿದ್ರೆ ಅದು ಪಂಜಾಬ್ ಆಗಿತ್ತು ಅಲ್ವಾ ಇನ್ನು ಎರಡನೇದಾಗಿ ಅವನು ಏನ್ ಮಾಡ್ದ ಮುಲ್ತಾನ್ ಮತ್ತು ಸಿಂಧ್ ಕೈವಶ ಸೊ ಇಲ್ಲಿ ಪಂಜಾಬಿಗೆ ಬಂದಿದ್ದಂತಹ ಶೇರ್ ಶಾ ಬುದೋ ಏನ್ ಮಾಡ್ದ ಪಂಜಾಬ್ದಿಂದ ಇಲ್ಲಿ ಕೆಳಗೆ ಬಂದ ಸೊ ಕೆಳಗೆ ಬಂದು ಮುಲ್ತಾನ ಬಂದ ಸೊ ಇದು ಕೂಡ ಪಂಜಾಬ್ಗೆ ಸೇರ್ತಾ ಇದೆ ಮುಲ್ತಾನ್ ಬಂದು ಮುಲ್ತಾನ್ ಕೈವಶಪಡಿಸ್ಕೊಳ್ತಾನೆ ಮುಲ್ತಾನ್ ಕೈವಶಪಡಿಸಿಕೊಂಡು ಮುಂದೆ ಬಂದು ಸಿಂಧ್ ಪ್ರಾಂತ್ಯದವರೆಗೂ ಬರ್ತಾನೆ ಸಿಂಧ್ ಪ್ರಾಂತ್ಯವನ್ನು ಕೂಡ ಕೈವಶಪಡಿಸಿಕೊಂಡ ಹೀಗೆ ಅವನು ತನ್ನ ಎರಡನೇ ದಂಡಯಾತ್ರೆಯಲ್ಲಿ ಸೊ ಮುಲ್ತಾನ್ ಮತ್ತು ಸಿಂಧ್ ವಶಪಡಿಸಿಕೊಳ್ಳುವ ಮೂಲಕ ಇಡೀ ಪಾಕಿಸ್ತಾನಕ್ಕೆ ಅವನು ಕೈವಶವಾಗಿ ಕೊಡ್ತು ಸೊ ಮೂರನೇದಾಗಿ ಅವನು ಏನ್ ಮಾಡ್ದ ಅಂತ ಹೇಳಿದ್ರೆ ಕ್ರಿಸ್ತಿಷ್ 1442ರಲ್ಲಿ ಗ್ವಾಲಿಯರ್ ಬಾಳ್ವಾ ಮತ್ತು ರೈಸಿನ್ ರಾಜ್ಯಗಳಿಂದ ದಾಳಿ ಮಾಡ್ತಾನೆ ಸೊ ಮರಳಿ ಡೆಲ್ಲಿ ಬರ್ತಾನೆ ಡೆಲ್ಲಿ ಬಂದು ಕ್ರಿಸ್ತಿಷ್ 1442ರಲ್ಲಿ ಏನ್ ಮಾಡ್ದ ಇಲ್ಲಿಂದ ಗ್ವಾಲಿಯರ್ ಬಂದ ಗ್ವಾಲಿಯರ್ ಕೈವಶಪಡಿಸಿಕೊಂಡ ಗ್ವಾಲಿಯರ್ದಿಂದ ನೇರವಾಗಿ ಮಾಡಕ್ಕೆ ಬರ್ತಾನೆ ಈ ಗ್ವಾಲಿಯರ್ದಿಂದ ನೇರವಾಗಿ ಮಾಡಕ್ಕೆ ಬಂದ ಸೊ ಗ್ವಾಲಿಯರ್ ಡೆಲ್ಲಿ ಕೆಳಗಡೆ ಇದೆ ಮಧ್ಯಪ್ರದೇಶದ ಭಾಗದಲ್ಲಿ ಬರ್ತಾ ಇದೆ ಗ್ವಾಲಿಯರ್ ಗ್ವಾಲಿಯರ್ ವಶಪಡಿಸಿಕೊಂಡು ನೇರವಾಗಿ ಈ ಗುಜರಾತಿನ ಭಾಗಕ್ಕೆ ಬರ್ತಾನೆ ಈ ಗುಜರಾತಿನ ಭಾಗ ಮಧ್ಯಪ್ರದೇಶದ ಈ ಭಾಗಕ್ಕೆ ಬರ್ತಾನೆ ಸೊ ಇಲ್ಲಿ ಮಾಳವನ್ನು ವಶಪಡಿಸಿಕೊಂಡ ಮಾಳ ವಶಪಡಿಸಿಕೊಂಡು ಮುಂದೆ ಹೀಗೆ ಬಲಗಡೆ ಬಂದು ರೈಸಿನ್ ರಾಜ್ಯವನ್ನು ವಶಪಡಿಸಿಕೊಂಡು ನೇರವಾಗಿ ಮರಳಿ ಎಲ್ಲಿ ಹೋಗ್ತಾನೆ ಸೊ ದೇಹಿಯನ್ನು ಮುಟ್ಟಲು ಬರ್ತಾನೆ ಹಾಗಾದ್ರೆ ನೆಕ್ಸ್ಟ್ ನಾಲ್ಕನೇದಾಗಿ ಮಾರ್ವಾಡದ ದಾಳಿ ಕ್ರಿಸ್ತಿಷ್ಟ 1442 ಮಾರ್ವಾಡದ ದಾಳಿ ಕ್ರಿಸ್ತಿಷ್ಟ 1443 ಸೊ ಅವನು ತನ್ನ ನಾಲ್ಕನೇ ದಂಡಯಾತ್ರೆಯನ್ನು ಏನ್ ಮಾಡ್ದ ದೇಹಿಯಿಂದ ಸೀದಾ ರಾಜಸ್ಥಾನ ಮೇಲೆ ಬರ್ತಾನೆ ಉತ್ತರ ರಾಜಸ್ಥಾನದಲ್ಲಿ ನಾವು ಇದು ಮಾರ್ವಾಡ ರಾಜ್ಯ ಅಂತ ಕರಿತೀವಿ ಮೇವಾಡ ಮಾರ್ವಾಡಲ್ಲಿ ಇಲ್ಲಿದೆ ಸಾರಿ ಮೇವಾಡ ದಕ್ಷಿಣ ರಾಜಸ್ಥಾನದಲ್ಲಿದೆ ಮಾರ್ವಾಡ ಉತ್ತರ ರಾಜಸ್ಥಾನದಲ್ಲಿ ಬರ್ತಾರೆ ಸೊ ತನ್ನ ನಾಲ್ಕನೇ ದಂಡಯಾತ್ರೆಯನ್ನ ಎಲ್ಲಿ ಮಾಡ್ದ ಉತ್ತರ ರಾಜಸ್ಥಾನದ ಮಾರ್ವಾಡ ಮೇಲೆ ದಾಳಿ ಮಾಡ್ದ ಮಾರ್ವಾಡ ಈ ಮಾರ್ವಾಡನ್ನ ಮಾಲ್ದೇವ ಎಂಬ ಬಲಾಢ್ಯ ಅರಸ ಆಳ್ವಿಕೆ ನಡ್ತಾ ಇದ್ದ ಮಾಲ್ದೇವ ಮಾರ್ವಾಡನ್ನ ಮಾಲ್ದೇವ ಎಂಬ ಬಲಾಢ್ಯ ರಜಪೂತ್ ದೊರೆ ಆಳ್ವಿಕೆ ನಡೆಸ್ತಾ ಇದ್ದ ಇವನ ಮೇಲೆ ದಾಳಿ ಮಾಡ್ದ ಯಾಕೆ ದಾಳಿ ಮಾಡ್ದ ಅಂದ್ರೆ ಅದಕ್ಕೆ ಕಾರಣ ಇತ್ತು ಯಾಕೆ ಅಂತ ಹೇಳಿದ್ರೆ ಶೇರ್ಷಾನಿಂದ ಪದಚ್ಯುತನಾಗಿ ಅವನು ದೇಶಭ್ರಷ್ಟನಾಗಿ ಅಲಿತಾ ಇರುವಂತಹ ಉಮಾಯನಿಗೆ ಆಶ್ರಯ ನೀಡುವಂತ ಪ್ರಯತ್ನ ಮಾಡಿದ ಮಾಲ್ದೇವ ಪ್ರಯತ್ನ ಮಾಡಿ ಕೊನೆಗೆ ಶೇರ್ಷಾನಿಗೆ ಹೆದರಿಕೊಂಡು ಆ ಪ್ರಯತ್ನವನ್ನು ಕೈಬಿಟ್ಟಿದ್ದ ಹಾಗಾದ್ರೆ ಇವತ್ತು ನನ್ನ ವಿರುದ್ಧ ಕಿತಾಪತಿ ಮಾಡ್ತಾ ಇದ್ದಾನೆ ಅಂದ್ರೆ ಖಂಡಿತವಾಗಿ ಮುಂದೇನು ಕೂಡ ತನ್ನ ವಿರುದ್ಧ ಮಾಡೇ ಮಾಡ್ತಾನೆ ಅಂತ ಗೊತ್ತಿತ್ತು ಅದಕ್ಕಾಗಿ ಶೇರ್ಷ ಏನ್ ಮಾಡ್ದ ಅಂತ ಹೇಳಿದ್ರೆ ಆ ಮುಳ್ಳನ್ನು ಕಿತ್ತುಗಿಬೇಕು ಕಸವನ್ನು ಕಿತ್ತುಗಿಬೇಕು ಅಂತ ಹೇಳಿ ಅವ್ ನೇರವಾಗಿ ಮಾರ್ವಾಡದಲ್ಲಿ ದಾಳಿ ಮಾಡ್ದ ಮಾರ್ವಾಡದ ಮಾಲ್ದೀವ್ನನ್ನ ಸೋಲಿಸಲ್ಪಟ್ಟ ಕಪಟದಿಂದ ಸೋಲಿಸಲ್ಪಟ್ಟ ಸೋತಂತ ಮಾಲ್ದೀವರ ರಾಜ್ಯ ಬಿಟ್ಟು ಪಲಾಯನ ಮಾಡಲ್ಪಟ್ಟ ಪಲಾಯನ ಮಾಡಿದ ಮೇಲೆ ಕೊನೆಗೆ ಆ ಒಂದು ಮಾರ್ವಾಡ ರಾಜ್ಯವನ್ನು ಕೂಡ ವಶಪಡಿಸಿಕೊಂಡ ಇದು ಶೇರ್ಷನ ಸಾಮ್ರಾಜ್ಯದಲ್ಲಿ ವಿಲೀನವಾಗಲ್ಪಡ್ತು ಯಾವುದು ಈ ಮಾರ್ವಾಡ ಸೊ ನೆಕ್ಸ್ಟ್ ಅವನು ಕೊನೆಯ ದಂಡಯಾತ್ರೆ ಕಾಲಿಂಜರದ ಮೇಲೆ ದಾಳಿ ಕಾಲಿಂಜರದ ಮೇಲೆ ಆಕ್ರಮಣ ಮತ್ತು ಸಾವು ಕ್ರಿಸ್ತಿಷ್ಟ 1444-45
ಇವನ ಕೊನೆಯ ದಂಡಯಾತ್ರೆ ಅಂತ ಹೇಳಿದ್ರೆ ಕಾಲಿಂಜರ್ ಕೋಟೆ ಮೇಲೆ ಆಡಲ್ಪಟ್ಟಂತಹ ದಂಡಯಾತ್ರೆ ಆಗಿತ್ತು. ಆ ಕಾಲಿಂಜರ್ ಕೋಟೆ ಮೇಲೆ ದಾಳಿ ಮಾಡ್ತಾನೆ. ಸೊ ಕಾಲಿಂಜರ್ದಲ್ಲಿ ಯಾರಿದ್ರು ಅಂತ ಹೇಳಿದ್ರೆ ಕಾಲಿಂಜರ್ದಲ್ಲಿ ನೋಡಿ, ಸೊ ಕಿರಾತ್ ಸಿಂಗ ಎಂಬುವನು ಆಳ್ವಿಕೆ ನಡೆಸ್ತಾ ಇದ್ದ. ಹಾಗಾದ್ರೆ ಈ ಕಾಲಿಂಜರ್ ಮೇಲೆ ಯಾಕೆ ದಾಳಿ ಮಾಡ್ತಾನೆ, ಕಿರಾತ್ ಸಿಂಗನ ಮೇಲೆ ಯಾಕೆ ದಾಳಿ ಮಾಡಲ್ಪಟ್ಟ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಇತ್ತು. ಏನಿತ್ತು ಅಂದರೆ, ಸೊ ಶೇರ್ ಶಾನ ವಿರೋಧಿಯಾಗಿದ್ದಂಥ ರೇವಾದ ದೊರೆ ಸೊ ಬಗೇಲ ಎಂಬುವನಿಗೆ ಇವ ಆಸರೆ ಕೊಡಲ್ಪಟ್ಟಿದ್ದ. ಹಾಗಾಗಿ ತನ್ನ ಶತ್ರುವಿಗೆ ಆಸರೆ ಕೊಟ್ಟಿದ್ರಿಂದ ಅವನನ್ನು ಸೋಲಿಸ್ಬೇಕು, ಅವನು ಸೆದೆ ಬಡಿಬೇಕು ಅಂಥೇಳಿ ಏನು ಮಾಡ್ದ ಶೇರ್ ಶಾ ಕ್ರಿಸ್ತಿಷ್ಕ. ಸೊ 1544 ನವೆಂಬರ್ ತಿಂಗಳಂದು ಸೈನ್ಯ ಪಡೆಯನ್ನು ಕಾಲಿಂಜರ್ ಕೋಟೆ ಕಳಿಸ್ಕೊಟ್ಟ. ಈ ಕಾಲಿಂಜರ್ ಕೋಟೆಗೆ ಬಂದಂಥ ಸೈನ್ಯ ಪಡೆ ಇದೊಂದು ಬಲಾಢ್ಯವಾದಂತಹ ಅಭೇದ್ಯವಾದ ಕೋಟೆಯಾಗಿತ್ತು. ಸೈನಿಕರಿಂದ ಈ ಕೋಟೆಯನ್ನ ಸೊ ವಶಪಡಿಸಿಕೊಳ್ಳಲಾಗಲಿಲ್ಲ. ಕೊನೆಗೆ ಈ ಕೋಟೆ ವಶಪಡಿಸಿಕೊಳ್ಳಕ್ಕೆ ಸ್ವತಃ ಶೇರ್ಷನೆ ಬರಬೇಕಾಯಿತು. ಕ್ರಿಸ್ತಿಷ್ಕ 1545 ಮೇ ತಿಂಗಳ ಬರ್ತಾನೆ. 1545 ಮೇ ತಿಂಗಳ ಬಂದು ಅವತ್ತು ಕಾಲಿಂಜರ್ ಕೋಟೆಯನ್ನ ಏನ್ ಮಾಡ್ತಾನೆ ಅಂದ್ರೆ ದಾಳಿ ಮಾಡೋಕೆ ಮೇ 22 ಭಾರಿ ಆಸ್ಫೋಟ ಮಾಡ್ತಾನೆ. ಆ ಕೋಟೆ ಹೊಡಿಬೇಕು, ಕೋಟೆ ಒಡೆದು ಒಳಗೆ ಹೋಗ್ಬೇಕು ಅಂತ ಹೇಳಿ ಭಾರಿ ಆಸ್ಫೋಟನೆ, ಮದ್ದು ಗುಂಡುಗಳ ಆಸ್ಫೋಟನೆ ನಡೆಯುತ್ತೆ. ಆ ಒಂದು ಆಸ್ಫೋಟನೆಯಲ್ಲಿ ನಮ್ಮ ಶೇರ್ಷನಿಗೆ ಮರಣಾಂತಿಕ ಗಾಯಗಳಾಗುತ್ತೆ. ಅವನನ್ನು ವಿಶ್ರಾಂತಿಗಾಗಿ ಶಿಬಿರ ಕರ್ಕೊಂಡು ಹೋಗ್ತಾರೆ ಚಿಕಿತ್ಸೆಗಾಗಿ. ಆದರೂ ಶೇರ್ಷಾ ಸಾವು ಬದುಕಿನ ಬಗ್ಗೆ ಹೋರಾಟ ಮಾಡ್ತಾ ಇರುವಂಥ ಶೇರ್ಷಾ ಕಾಲಿಂಜರ್ ಕೋಟೆಯನ್ನು ವಶಪಡಿಸ್ಕೊಳ್ಳೋಕ್ಕೆ ಆದೇಶ ಮಾಡ್ತಾನೆ. ಆ ಕಾಲಿಂಜರ್ ಕೋಟೆ ವಶಪಡಿಸ್ಕೊಳ್ಳೋಕ್ಕೆ ಸೈನಿಕರು ಹೋದರು. ಸಂಜೆ ಬೆಳಗ್ಗೆ ಕಾಲಿಂಜರ್ ಕೋಟೆ ಕೈವಶ ಆಗಲ್ಪಡ್ತು. ಈ ಸುದ್ದಿ ಕೇಳಲ್ಪಟ್ಟಂಥ ಮರಣ ಶಯ್ಯೆಯಲ್ಲಿದ್ದಂಥ ಆಸ್ಕಿಯಲ್ಲಿದ್ದಂಥ ಶೇರ್ಷ ಇದನ್ನು ಕೇಳಿ ಮಂದಹಾಸ ಬೀರಿ ಅವತ್ತೇನೆ ಅವ ಸಂಜೆ ತನ್ನ ಜೀವನ ಬಿಡ್ತಾನೆ, ಅವತ್ತೇ ಸಾವನ್ನಪ್ಪತ್ತಾನೆ. ಹೀಗೆ ಶೇರ್ಷನ ಪಾಠ ಮುಂತಾಯವಾಗುತ್ತೆ. ನೆಕ್ಸ್ಟು ನಾನು ನೋಡ್ತಾ ಇರೋದು ಯಾವುದು ಅಂದರೆ ಶೇರ್ಷನ ಆಡಳಿತ ವ್ಯವಸ್ಥೆ. ಸೊ ಶೇರ್ಷನ ಆಡಳಿತ ವ್ಯವಸ್ಥೆ ಕೂಡ ನಮ್ಮ ಮಧ್ಯಗಿನ ಭಾರತ ಇತಿಹಾಸದಲ್ಲಿ ಅಕಬರ್ನ ಆಡಳಿತ ವ್ಯವಸ್ಥೆಯಷ್ಟೇ ಅತ್ಯಂತ ಪ್ರಸಿದ್ಧಿಯನ್ನು ಪಡೆಯಲ್ಪಟ್ಟಿದೆ. ಹಾಗಾದರೆ ಶೇರ್ಷನ ಆಡಳಿತ ವ್ಯವಸ್ಥೆ ಹೇಗಿತ್ತು ಅಂತ ಹೇಳಿದ್ರೆ, ಶೇರ್ಷನ ಆಡಳಿತ ವ್ಯವಸ್ಥೆ ಕೂಡ ಅತ್ಯಂತ ಕೇಂದ್ರೀಕೃತವಾಗಿತ್ತು. ಹಾಗೆ ತುಂಬ ಸುಧಾರಣಿತವಾಗಿತ್ತು, ಪ್ರಜಾಗಳಿಗೆ ಪ್ರಿಯವಾಗಿತ್ತು, ಕಲ್ಯಾಣಕರವಾದಂಥ ಆಡಳಿತವನ್ನು ನೀಡಲ್ಪಟ್ಟ ಶೇರ್ಷಾ. ಆದರೆ ಹೀಗೆ ಅರ್ಧ ಶತಮಾನಗಳಿಗಿಂತ ಹಿಂದಿನವರೆಗೂ ಏನಿತ್ತು, ಅರ್ಧ ಶತಮಾನಗಳ ಹಿಂದೆ ಏನಿತ್ತು ಶೇರ್ಷನ ಬಗ್ಗೆ ಅಂದರೆ, ಇವನೊಬ್ಬ ಸಮರ್ಥ ಸೇನಾಪತಿಯಾಗಿದ್ದ ವಿನಃ ಇವನೊಬ್ಬ ದಕ್ಷ ಆಡಳಿತಗಾರ, ಹೇಳಿಕೊಳ್ಳುವಂಥ ಆಡಳಿತಗಾರ ಆಗಿರಲಿಲ್ಲ ಅಂತೇಳಿ ಅಭಿಪ್ರಾಯ ಇತ್ತು. ಆದರೆ ಡಾಕ್ಟರ್ ಕೆ ಆರ್ ಕಾನುಂಗು ಅವರು ಹೆಚ್ಚಿನ ಅಧ್ಯಯನವನ್ನು ನಡೆಸಿ, ಆಳವಾದ ಅಧ್ಯಯನವನ್ನು ಶೇರ್ಷನ ಆಡಳಿತದ ಬಗ್ಗೆ ನಡೆಸಿ ಅವರು ಹಿಂದಿನ ಅಭಿಪ್ರಾಯಗಳನ್ನು ಅಲ್ಲಗಳೆದು ಇಲ್ಲ, ಶೇರ್ಷಾ ಕೂಡ ಒಬ್ಬ ಸಮರ್ಥವಾದಂಥ ಆಡಳಿತಗಾರನಾಗಿದ್ದ, ಹೇಗೆ ಮಹಾಸೇನಾನಿಯಾಗಿದ್ದನೋ ಪರಾಕ್ರಮಿಯಾಗಿದ್ದನೋ ಹಾಗೆ ದಕ್ಷ ಆಡಳಿತಗಾರನೂ ಆಗಿದ್ದ. ಮಧ್ಯಗಿನ ಭಾರತ ಇತಿಹಾಸದಲ್ಲಿ ಅತ್ಯಂತ ಪ್ರಖ್ಯಾತ ಆಡಳಿತಗಾರನೆನಿಸಿಕೊಳ್ಳೋ ಒಂದು ಕೀರ್ತಿಗೆ ಇವನು ಭಾಜನಾಗಿದ್ದಾನೆ ಅಂತೇಳಿ ಅವರು ವಾದವನ್ನು ಮಂಡಿಸಿ ಹಿಂದೆ ಇದ್ದಂಥ ಅಭಿಪ್ರಾಯಗಳನ್ನು ಅವರು ಬದಲಾವಣೆ ಮಾಡಲ್ಪಟ್ಟರು. ಆದರೆ ಆರ್ ಪಿ ತ್ರಿಪಾಠಿ ಮತ್ತು ಡಾಕ್ಟರ್ ಪಿ ಶರಣವರು ಈ ವಾದವನ್ನು ಇದನ್ನು ಸಂಪೂರ್ಣವಾಗಿ ಒಪ್ಕೊಳ್ಳೋದಿಲ್ಲ. ಯಾಕೆಂದರೆ ಇವನೊಬ್ಬ ಆಡಳಿತಾತ್ಮಕ ಸುಧಾರಣೆಯನ್ನು ತಂದ ಆಡಳಿತದಲ್ಲಿ, ಭಾರತದ ಆಡಳಿತ ವ್ಯವಸ್ಥೆಯಲ್ಲಿ ಹೊಸದೊಂದು ಕ್ರಾಂತಿಯನ್ನು, ಸುಧಾರಣೆ ಕ್ರಾಂತಿಯನ್ನು ತಂದ ಅನ್ನೋದನ್ನು ಒಪ್ಕೊಳ್ಳೋದಿಲ್ಲ. ಆದರೆ ಅವರೇನು ಒಪ್ಕೊಳ್ತಾರೆ, ಡಾಕ್ಟರ್ ಆರ್ ಪಿ ತ್ರಿಪಾಠಿ, ಡಾಕ್ಟರ್ ಪಿ ಶರಣವರು ಏನು ಹೇಳ್ತಾರೆ ಅಂದರೆ, ಇವನು ಯಾವುದನ್ನು ಹೊಸದು ಜಾರಿ ತರಲಿಲ್ಲ, ಹಳೆಯ ಆಡಳಿತ ವ್ಯವಸ್ಥೆಯಲ್ಲಿ ನವ ಚೈತನ್ಯವನ್ನು ತುಂಬಿ ಆಡಳಿತದಲ್ಲಿ ಜಾರಿಗೆ ತಂದಿದ್ರಿಂದ ಇವನು ಆಡಳಿತ ರಂಗದಲ್ಲಿ ಹೆಗ್ಗಳಿಕೆಯನ್ನು ಪಡೆದ, ಪ್ರಸಿದ್ಧಿಯನ್ನು ಪಡೆದ, ಪ್ರಖ್ಯಾತನಾಗಲ್ಪಟ್ಟ. ಇವನ ಆಡಳಿತವೆಲ್ಲವೂ ದೆಹಲಿಯ ಸುಲ್ತಾನರ ಆಡಳಿತ ವ್ಯವಸ್ಥೆಯಾಗಿತ್ತು, ಹೊಸದೊಂದು ಆಡಳಿತ ವ್ಯವಸ್ಥೆ ಆಗಿರಲಿಲ್ಲ ಅಂತೇಳಿ ಅವರು ಅಭಿಪ್ರಾಯಪಡ್ತಾರೆ. ಈ ವಾದವನ್ನು ಬಹುತೇಕ ಇತಿಹಾಸಕಾರರು ಕೂಡ ಒಪ್ಕೊಳ್ತಾರೆ. ಹಾಗಾದರೆ ಶೇರ್ಷನ ಸಾಮ್ರಾಜ್ಯ ವಿಸ್ತಾರ ನೋಡೋಣ. ಶೇರ್ಷನ ಸಾಮ್ರಾಜ್ಯ ಎಷ್ಟು ವಿಸ್ತಾರವಾಗಿತ್ತು? ಸೊ ಶೇರ್ಷನ ಸಾಮ್ರಾಜ್ಯ ಆಡಳಿತ ವ್ಯವಸ್ಥೆಯಲ್ಲಿ ಮೊದಲನೇದಾಗಿ ಸಾಮ್ರಾಜ್ಯ ವಿಸ್ತಾರ. ಶೇರ್ಷನ ಸಾಮ್ರಾಜ್ಯ ಹೇಗಿತ್ತು ಅಂದರೆ, ಬಹುತೇಕವಾಗಿ ಇವತ್ತಿನ ಉತ್ತರ ಭಾರತವನ್ನು ಆವರಿಸಿಕೊಂಡಿತ್ತು. ಇವತ್ತು ಉತ್ತರ ಭಾರತ ಮತ್ತು ಪಾಕಿಸ್ತಾನ ಇವೆಲ್ಲವೂ ಆಳ್ವಿಕೆ ಒಳಪಟ್ಟಿತ್ತು ಅಂತ ಹೇಳ್ಬೋದು. ಶೇರ್ಷನ ಸಾಮ್ರಾಜ್ಯ ಎಷ್ಟು ವಿಶಾಲವಾಗಿತ್ತು ಅಂದರೆ, ಸೊ ಪೂರ್ವದಲ್ಲಿ ಈ ಬಂಗಾಳದ ಸೋನಾರ್ಗಾವ್ದಿಂದ ಪಶ್ಚಿಮದಲ್ಲಿ ಕೊಕ್ಕರ ನಾಡು, ಇಲ್ಲಿ ಕೊಕ್ಕರಿದ್ರು.
ಕೊಕ್ಕರ ನಾಡು ಅಥವಾ ಗೊಕ್ಕರ ನಾಡು. ಸೊ ಪೂರ್ವದಲ್ಲಿ ಬಂಗಾಳದ ಸೋನಾರ್ ಗಾವದಿಂದ, ಸೊ ಪಶ್ಚಿಮದಲ್ಲಿ ಈ ಬಾರ್ಡರ್ ಇದೆಯಲ್ಲ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನದ ಬಾರ್ಡರ್, ಇಲ್ಲಿ ಕೊಕ್ಕರಿದ್ರು ಅಥವಾ ಗೊಕ್ಕರು ಅಂತ ಕರಿತೀವಿ. ಇವ್ರ ನಾಡು ಎಂಬುದು ವಿಸ್ತರಿಸಲ್ಪಟ್ಟಿತ್ತು. ಸೊ ಉತ್ತರದಲ್ಲಿ ಹಿಮಾಲಯ ಪರ್ವತದಿಂದ ದಕ್ಷಿಣದಲ್ಲಿ ನರ್ಮದಾ ನದಿ ಅಥವಾ ವಿಂಧ್ಯ ಪರ್ವತದವರೆಗೂ ವಿಸ್ತರಿಸಲ್ಪಟ್ಟಿತ್ತು ಇವನ ಸಾಮ್ರಾಜ್ಯ, ಶೇರ್ಷಾನ ಸಾಮ್ರಾಜ್ಯ. ಇಷ್ಟೊಂದು ವಿಶಾಲವಾದಂತಹ ಸಾಮ್ರಾಜ್ಯವನ್ನ ಇವನು ಹೊಂದಲ್ಪಟ್ಟಿದ್ದ. ಹಾಗಾದ್ರೆ ಇವನ ಕೇಂದ್ರ ಸರ್ಕಾರ ಹೇಗಿತ್ತು ಅನ್ನೋದ್ರ ಬಗ್ಗೆ ನೋಡೋಣ. ಶೇರ್ಷಾನ ಕೇಂದ್ರ ಸರ್ಕಾರ ಹೇಗಿತ್ತು ಅಂದ್ರೆ, ಶೇರ್ಷಾನೇ ಇಡೀ ಸಾಮ್ರಾಜ್ಯದ ಆಡಳಿತ ಮತ್ತು ಸೈನಿಕ ಹಾಗೂ ನಾಗರಿಕ ಆಡಳಿತ ವ್ಯವಸ್ಥೆ ಕೇಂದ್ರದ ಕೇಂದ್ರ ಬಿಂದುವಾಗಿದ್ದ. ಇವನೇ ಸರ್ವೋಚ್ಚ ದಂಡ ನಾಯಕನಾಗಿದ್ದ, ಇವನೇ ಆಡಳಿತದ ಕೇಂದ್ರ ಬಿಂದುವಾಗಿದ್ದ, ಇವನೇ ಸರ್ವೋಚ್ಚ ನ್ಯಾಯಾಧೀಶನಾಗಲ್ಪಟ್ಟಿದ್ದ. ಎಲ್ಲ ಅಧಿಕಾರವು ಇವನಲ್ಲೇ ಕೇಂದ್ರೀಕೃತವಾಗಿತ್ತು. ಹೇಗೆ ದೆಹಲಿಯ ಸುಲ್ತಾನರ ಹಾಗೇನೆ ಆಡಳಿತವೆಲ್ಲವನ್ನೂ ತನ್ನಲ್ಲಿ ಕೇಂದ್ರೀಕರಿಸಿಕೊಂಡಿದ್ದ. ಇವನ ಮಂತ್ರಿಗಳು ಹೆಸರಿಗೆ ಮಾತ್ರ ಮಂತ್ರಿಗಳಾಗಿದ್ದು ಅವ್ರು ಯಾವುದೇ ಸ್ವತಂತ್ರವಾದಂಥ ಬದಲಾವಣೆಯಾಗಲಿ ಆಡಳಿತದಲ್ಲಿ ಹೊಸದೊಂದು ನಿರೂಪಣೆ ತರೋದಾಗಲಿ ಬದಲಾವಣೆ ತರೋದಾಗಲಿ ಅವ್ರಿಗೆ ಯಾವ ಅಧಿಕಾರವನ್ನು ಕೊಟ್ಟಿರಲಿಲ್ಲ. ಅವರು ಕೇವಲ ಅಧಿಕಾರಿಗಳಾಗಿ ಕಾರ್ಯನಿರ್ವಹಿಸಬೇಕಾಗಿತ್ತೇ ವಿನಃ ಅವ್ರಿಗೆ ಯಾವುದು ಸ್ವತಂತ್ರ ಇರಲಿಲ್ಲ. ಸ್ವತಃ ಶೇರ್ಷಹ ಆಡಳಿತದ ಸಣ್ಣ ವಿಷಯಗಳು ಕೂಡ ಅವನು ವಿಷಯಗಳಲ್ಲಿ ಕೂಡ ತಾನೇ ಸ್ವತಃ ಆಸಕ್ತಿ ವಹಿಸ್ತಾ ಇದ್ದ. ಹೀಗಾಗಿ ಇವನ ಆಡಳಿತ ವ್ಯವಸ್ಥೆ ಏನಾಗಿತ್ತು, ಕೇಂದ್ರೀಕೃತವಾಗಿತ್ತು. ಎಲ್ಲ ಅಧಿಕಾರವು ಅವನಲ್ಲಿ ಹೊಂದಿಕೊಂಡು ಸರ್ವಾಧಿಕಾರಿಯಾಗಲ್ಪಟ್ಟಿದ್ದ. ಹೀಗೆ ನಿರಂಕುಶಾಧಿಕಾರಿ ಸರ್ವಾಧಿಕಾರಿ ಆದರೂ ಕೂಡ ಅವನ ಆಡಳಿತ ವ್ಯವಸ್ಥೆ ಏನಾಗಿತ್ತು ಅಂದರೆ ಪ್ರಜಾ ಪ್ರಿಯವಾಗಿತ್ತು, ಪ್ರಜಾ ಹಿತಾಕಾಂಕ್ಷೆಯಿಂದ ಕೂಡಿತ್ತು, ಪ್ರಜೆಗಳ ಹಿತವೇ ಅವನ ಮುಖ್ಯವಾದಂಥ ಧ್ಯೇಯವಾಗಿತ್ತು ಅನ್ನೋದರಲ್ಲಿ ಸಂಶಯವೇ ಇಲ್ಲ. ಹಾಗಾದರೆ ಇವನ ಕೇಂದ್ರ ಸರ್ಕಾರದಲ್ಲಿ ಎಷ್ಟು ಜನ ಮಂತ್ರಿಗಳಿದ್ದರು, ಮಂತ್ರಿಮಂಡಲವನ್ನು ನಾವು ನೋಡೋಣ. ಓಕೆ, ನಾಳೆ ಕ್ಲಾಸ್ನಲ್ಲಿ ನೋಡೋಣ. ಧನ್ಯವಾದಗಳು. ಓಕೆ, ಥ್ಯಾಂಕ್ ಯು.